ತಂದಾನೆ ನನಿತಾನ. ಬದಲಾಗುತ್ತಿರುವ ಬದುಕಿನ ವೈಖರಿಯ ಮೇಲೆ ನಾವು ಸೇವಿಸುವ ಆಹಾರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಫಾಸ್ಟ್ ಫುಡ್ಗಳ ಇಂದಿನ ಭರಾಟೆಯಲ್ಲಿ ಪ್ರತಿನಿತ್ಯದ ಆಹಾರದ ಆಯ್ಕೆಯಲ್ಲಿಯೇ ನಾವು ಎಲ್ಲಿ ಎಡುವುತ್ತಿದ್ದೇವೆಯೋ ಎನಿಸುತ್ತದೆ. ಈ ಹಿನ್ನೆಲೆಯಲ್ಲಿಯೇ ಮನುಷ್ಯನಿಗೆ ಅಗತ್ಯವಾಗಿ ಬೇಕಾಗಿರುವ ಸಮತೋಲನ ಆಹಾರದ ಬಗ್ಗೆ ಜನಜಾಗೃತಿ ಮೂಡಿಸುವ ಸಲುವಾಗಿ ಸರ್ಕಾರ ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿವೆ. ಕೃಷಿ ಇಲಾಖೆ ಹಾಗೂ ಜೈವಿಕ್ ಕೃಷಿಕ್ ಸೊಸೈಟಿ ಸಂಯುಕ್ತವಾಗಿ ಕಳೆದ 4 ಹಾಗೂ 5ರಂದು ಸಹಕಾರ ನಗರದಲ್ಲಿ ಸಾವಯವ ಹಾಗೂ ಸಿರಿಧಾನ್ಯ ಮೇಳವನ್ನು ಆಯೋಜಿಸಿದ್ದವು. ರಾಜ್ಯದ ಕೃಷಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಅವರು ಮೇಳವನ್ನು ಉದ್ಘಾಟಿಸಿದರು. ಸಾವಯವ ಪದಾರ್ಥಗಳನ್ನು ರೈತರು ಬೆಳೀತಾ ಇದ್ದಾರೆ ಹಾಗೂ ಅದೇ ರೀತಿ ಸಿರಿಧಾನ್ಯಗಳನ್ನು ಅಂದರೆ ಮೈನರ್ ಮಿಲ್ಲೆಟ್ಸ್ ಬೆಳೀತಾ ಇದ್ದಾರೆ. ಅವ್ರಿಗೆ ಸಮರ್ಪಕವಾಗಿ ಮಾರುಕಟ್ಟೆ ಸಿಗ್ತಾ ಇಲ್ಲ. ಸೊ ಮಾರುಕಟ್ಟೆ ಸಿಗುವಂತೆ ಆಗಬೇಕು ಅಂತ ಹೇಳಿದರೆ ನಗರ ಪ್ರದೇಶಗಳಲ್ಲಿ ಜನಗಳಲ್ಲಿ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ ಗ್ರಾಹಕರನ್ನು ತಯಾರು ಮಾಡ್ತಕ್ಕಂಥ ಕೆಲಸ, ಗ್ರಾಹಕನ್ನು ಹುಡುಕ್ತಕ್ಕಂಥ ಕೆಲಸ ನಾವು ಸರ್ಕಾರದ ವತಿಯಿಂದ ಮಾಡಬೇಕಾಗಿದೆ. ಸೊ ಆ ಕಾರಣದಿಂದ ಇಂಥ ಮೇಳಗಳನ್ನು ನಾವು ಮಾಡ್ತಾ ಇದ್ದೇವೆ. ನಿಮಗೆ ಮಾರ್ಕೆಟ್ ಮಾಡೋದಕ್ಕೆ ಏನೆಲ್ಲ ಬೇಕು, ನಿಮಗೆ ಒಂದು ಸಣ್ಣದಾಗಿ ಪ್ಯಾಕೇಜಿಂಗ್ ಮಾಡೋಕ್ಕೆ ಯೂನಿಟ್ ಬೇಕಾಗ್ಬೋದು, ಅಥವಾ ಒಂದು ಸಣ್ಣದಾಗಿ ವೇರ್ ಹೌಸ್ ಬೇಕಾಗ್ಬೋದು, ಅಥವಾ ನಿಮಗೊಂದು ವಾಹನ ಬೇಕಾಗ್ಬೋದು ಮಾರ್ಕೆಟಿಗೆ ತಲುಪಿಸೋದಕ್ಕೆ, ಅದನ್ನೆಲ್ಲನೂ ಸಹ ಸರ್ಕಾರದ ಸಹಾಯಧನದಲ್ಲಿ ನಾವು ಕೊಡ್ತೇವೆ. ನಿಮಗೆ ಏನು ಬೇಕು, ನೀವು ಮಾರ್ಕೆಟ್ಗೆ ನಿಮ್ಮನ್ನು ಪದಾರ್ಥಗಳನ್ನು ಮಾರ್ಕೆಟ್ ಮಾಡಲಿಕ್ಕೆ ನೀವು ಅದನ್ನು ಒಂದು ಸ್ಟಡಿ ಮಾಡಿ ನಮಗೆ ರಿಪೋರ್ಟ್ ಕೊಡಿ, ನಿಮ್ಮ ಮನವಿ ಆಧಾರದ ಮೇಲೆ ನಾವು ನಿಮಗೆ ಸಹಾಯಧನವನ್ನು ಕೊಡ್ತೇವೆ. ಈ ಒಂದು ಸಿರಿಧಾನ್ಯಗಳ ಒಂದು ಬಳಕೆ ಹಾಗೂ ಸಾವಯವ ಕೃಷಿ ಉತ್ಪನ್ನಗಳ ಒಂದು ಬಳಕೆಯನ್ನ ರೈತ ಬಂಧುಗಳು ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಹಲವಾರು ರೀತಿಯಲ್ಲಿ ಅರಿವು ಮೂಡಿಸ್ತಕ್ಕಂತಹ ಕಾರ್ಯಕ್ರಮಗಳನ್ನ ಇಲಾಖೆ ವತಿಯಿಂದ, ಅದರಲ್ಲೂ ಕೃಷಿ ಇಲಾಖೆ ವತಿಯಿಂದ ನಾವು ಎಲ್ಲ ಬೃಹತ್ ಮಹಾನಗರ ಪಾಲಿಕೆಗಳ ವ್ಯಾಪ್ತಿನಲ್ಲೂ ಕೂಡ ಮಾಡ್ತಾ ಇದ್ದೀವಿ. ಬೆಂಗಳೂರು ನಗರ, ಗ್ರಾಮಾಂತರ, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ, ಗದಗ ಹಾಗೂ ಹಾವೇರಿ ಜಿಲ್ಲೆಗಳಿಂದ ಬಂದಿದ್ದ ಸಾವಯವ ಕೃಷಿಕರು ಈ ಮೇಳದಲ್ಲಿ ಭಾಗವಹಿಸಿದ್ದರು. ಅಂದರು ಅಂಗಡಿ ಮಳಿಗೆ ಅಂದರೆ ನಾನು ಎಲ್ಲ ಥರದ್ದು ಮಳಿಗೆ ಹಾಕಿದ್ದೀನಿ. ತರಕಾರಿ, ತೆಂಗಿನಕಾಯಿ, ಕೊಬ್ಬರಿ, ಸಜ್ಜೆ, ನವಣೆ, ಉಡ್ಲಿ ಎಲ್ಲ ಕಾಳುಗಳೆಲ್ಲ ಹಾಕಿದ್ದೀನಿ. ಅಂದರೆ ಇದು ರೈತರೆಲ್ಲ ಬೆಳೀತಾ ಇದ್ದಿದ್ದು ಮಳಿಗೆ ಮಾಡಿರೋದ್ರಿಂದ ನನಗೆ ಒಳ್ಳೆಯ ಉಪಯೋಗ. ಅಂದರೆ ಯಾಕೆ ಉಪಯೋಗ ಅಂತಂದರೆ ರೈತರು ಮಾಡಿರೋಂಥ ಇದು ತಾನೇ ಮಳಿಗೆ ಇಟ್ಕೊಂಡು ಅದು ಮಾಡಿದಾಗ ಒಳ್ಳೆಯ ಲಾಭ ಸಿಗ್ತದೆ. ಬೇರೆ ಕಡೆ ನಾನೆಲ್ಲ ಸೇಲಿ ಕೊಡ್ತಾ ಇದ್ದೆ, ನಾನು ಇವತ್ತು ತೆಂಗಿನಕಾಯಿ ಬೇರೆ ಕಡೆ ಕೊಟ್ಟಾಗ 10 ರೂಪಾಯಿ 12 ರೂಪಾಯಿ ಕೊಡೋರು, ಇವತ್ತು ನಾನು 25 ರೂಪಾಯಿ ಮಾರಾಟ ಮಾಡ್ತಾಯಿದ್ದೀನಿ. ಅಂದರೆ ನನಗೆ ನೇರವಾಗಿ ಫುಲ್ ಸಿಗ್ತಾ ಇದೆ, ಅಂದರೆ ತುಂಬ ನನಗೆ ಖುಷಿ. ಅಂದರೆ ಈಗ ಪಡ್ಲಕಾಯಿ ಇರ್ಬೋದು, ಬೇರೆಯವ್ರಿಗೆ ಕೊಟ್ಟಾಗ ದಳ್ಳ ಅವರು ಒಂದು 15-20 ರೂಪಾಯಿ ತಗೊಂತಾರೆ, ನಮ್ಮ ಹತ್ರ ಒಂದು 25 ರೂಪಾಯಿಗೆ ಹೋಗ್ತದೆ. ಆ ಥರ ಹೋದಾಗ ನಮಗೆ ಒಳ್ಳೆಯ ಲಾಭ ಸಿಗ್ತದೆ. ಮೇಳದಲ್ಲಿ ಸಿರಿಧಾನ್ಯ ಹಾಗೂ ಸಾವಯವ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟವನ್ನು ಸಹ ಏರ್ಪಡಿಸಲಾಗಿತ್ತು. ಹೋಟೆಲಲ್ಲಿ ನಾವು ಸಿರಿಧಾನ್ಯಗಳ ಆಹಾರ ಮಾಡ್ತೇವೆ. ಅದರಲ್ಲಿ ನವಣೆ ಜಾಮೂನು, ಸಾಮೆದು ಮೈಸೂರು ಪಾಕು, ನವಣೆದು ಪೊಂಗಲ್ಲು, ಊದ್ಲದು ಖಾರ ಬಾತು, ಬರ್ಗುದು ಕೇಸರಿ ಬಾತು, ಈ ಥರ ಎಲ್ಲ ಸಿರಿಧಾನ್ಯಗಳಲ್ಲಿ ಆಹಾರನೂ ನಾವು ಈ ಒಂದು ಮೇಳಕ್ಕೆ ವಿಶೇಷವಾಗಿ ಹಸ್ತವಹಿಸಿ ತಯಾರು ಮಾಡಿದ್ದೇವೆ. ಈ ಸಿರಿಧಾನ್ಯಗಳನ್ನ ನಾವು ರೈತರಿಂದ ನೇರವಾಗಿ ಪರ್ಚೇಸ್ ಮಾಡಿ ಗ್ರಾಹಕರಿಗೆ ಶುದ್ಧವಾದ ಒಳ್ಳೆ ಸಿರಿಧಾನ್ಯಗಳಾದ ನವಣೆ, ಸಾವೆ, ಹಾರ್ಕ, ಕೊರ್ಲೆ, ಊದ್ಲು, ಬರ್ಗು, ರಾಗಿ, ಸಜ್ಜೆ, ಜೋಳ ಎಲ್ಲ ಪದಾರ್ಥಗಳು, ಜೊತೆಗೆ ಅದರಲ್ಲಿ ಇಡ್ಲಿ, ದೋಸೆ ಎಲ್ಲನೂ ಈ ಥರದ ವಿಶೇಷವಾದ ಒಂದು ದೇಶೀಯ ಆಹಾರಗಳನ್ನ ಕೊಡ್ತಾ ಇದ್ದೀವಿ.
ಈ ಭಾಗದ ಗ್ರಾಹಕರಿಗೆ ಮತ್ತು ಬೆಂಗಳೂರು ನಗರದ ಗ್ರಾಹಕರಿಗೆ ಸಿರಿಧಾನ್ಯ ಮತ್ತು ಸಾವಯವ ಉತ್ಪನ್ನಗಳ ಬಗ್ಗೆ ಒಂದು ಅರಿವನ್ನು ಮೂಡಿಸೋದು ಒಂದು ಮುಖ್ಯ ಅದರ ಜೊತೆಗೆ ಈ ಉತ್ಪಾದಕರು ರೈತರು ಏನಿದ್ದಾರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರೈತರು ಮತ್ತೆ ಬೇರೆ ಬೇರೆ ಭಾಗದ ರೈತರು ಬರ್ತಾ ಇದ್ದಾರೆ ಬಟ್ ಮುಖ್ಯವಾಗಿ ಈ ಎರಡು ಜಿಲ್ಲೆಯ ರೈತರಿಗೆ ನೀವು ಸಾವಯವವಾಗಿ ಏನು ಬೆಳಿತೀರಿ ಅದಕ್ಕೆ ಗ್ರಾಹಕರಿಗೆ ಅಂದ್ರೆ ಇಲ್ಲಿ ಸಿಟಿ ಜನರಿಗೆ ಅದನ್ನ ಕೊಂಡುಕೊಳ್ಳಬೇಕು ಅಂದ್ರೆ ಅವರಿಗೆ ಏನು ಗುಣಮಟ್ಟ ಇರಬೇಕು ಅದನ್ನ ಹೇಗೆ ನೀವು ಬೆಳಿಬೇಕು ಅದರ ಬಗ್ಗೆನೂ ನಾವು ಇಲ್ಲಿ ಅವರಿಗೆ ಒಂದು ಅರಿವನ್ನ ಮಾಡ್ತೀವಿ ಮತ್ತೆ ಮುಖ್ಯವಾಗಿ ಈ ಈ ಒಂದು ಮೇಳದ ಮೂಲಕ ಗ್ರಾಹಕರು ಮತ್ತೆ ಉತ್ಪಾದಕರಿಗೆ ಒಂದು ಬೆಸಿಗೆಯನ್ನ ಇಲ್ಲಿ ಏರ್ಪಾಟ್ ಮಾಡ್ತೀವಿ ಒಂದು ಚೈನ್ ಲಿಂಕೇಜಸ್ ನ ನಾವು ಇಲ್ಲಿ ಒಂದು ಪ್ರೊವೈಡ್ ಮಾಡ್ಕೊಳ್ತೀವಿ ಈ ಒಂದು ವೇದಿಕೆ ಗ್ರಾಹಕರು ಮತ್ತು ಉತ್ಪಾದಕರು ಮತ್ತು ಗ್ರಾಹಕರಿಗೆ ಬಹಳ ಅನುಕೂಲ ಆಗುತ್ತೆ ನೇರವಾಗಿ ಉತ್ಪಾದಕರು ಗ್ರಾಹಕರಿಗೆ ಮಾರಾಟ ಮಾಡೋದ್ರಿಂದ ಉತ್ಪನ್ನಗಳ ಒಂದು ಬೆಲೆನಲ್ಲೂ ಸಾಕಷ್ಟು ಕಮ್ಮಿ ಆಗುತ್ತೆ ಗ್ರಾಹಕರಿಗೂ ಇದರಿಂದ ಅನುಕೂಲ ಆಗುತ್ತೆ ಹಾಗೂ ಒಂದು ಒಡಂಬಡಿಕೆ ಮಾಡಿಕೊಳ್ಳಕ್ಕೂ ಈ ಒಂದು ಮೇಳ ಸಾಕಷ್ಟು ಅನುಕೂಲ ಆಗುತ್ತೆ ಈ ಸಿರಿಧಾನ್ಯಗಳನ್ನು ನಾವು ಯಾವ ರೀತಿ ದಿನನಿತ್ಯದ ಆಹಾರದಲ್ಲಿ ಬಳಕೆ ಮಾಡಬಹುದು ಅವುಗಳ ಮೌಲ್ಯವರ್ಧನೆ ಹಾಗೆ ಮತ್ತೆ ಅವುಗಳನ್ನು ಯಾತಕ್ಕೆ ಇವತ್ತು ನಾವು ಬಹಳಷ್ಟು ಹೆಚ್ಚಾಗಿ ಬಳಕೆ ಮಾಡಬೇಕು ಅನ್ನೋದರ ಬಗ್ಗೆ ನಮ್ಮಲ್ಲಿರತಕ್ಕಂತ ತಜ್ಞರು ಮತ್ತು ನಾವುಗಳೆಲ್ಲರೂ ಸೇರಿ ಈ ನಾಗರಿಕರಲ್ಲಿ ಒಂದು ಜಾಗೃತಿಯನ್ನು ಉಂಟು ಮಾಡಲಿಕ್ಕೆ ಅಥವಾ ಅವರಿಗೆ ಮಾಹಿತಿ ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಪಡ್ತಾ ಇದ್ದೇವೆ ಮೇಳಕ್ಕೆ ಭೇಟಿ ಕೊಟ್ಟಿದ್ದ ಗ್ರಾಹಕರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ಈ ಮೇಳದಿಂದ ನಮಗೆ ಏನು ಚೆನ್ನಾಗಿ ಇದಾಗುತ್ತೆ ಅಂದರೆ ನಮಗೂ ಒಂದು ಅನುಭವ ಇನ್ನೂ ಹೆಚ್ಚಿಗೆ ಸಿಗುತ್ತೆ ಆ ಅನುಭವದಿಂದ ನಾವು ಒಂದು 106 ಜನಕ್ಕೆ 16 ಜನಕ್ಕೆ ನಮ್ಮ ರೈತರುಗಳಿಗೆ ಉತ್ತೇಜನ ಕೊಟ್ಟು ಅವ್ರ ಕಡೆಯಿಂದ ನಾವು ಅವರು ಬೆಳೆಯೋದಕ್ಕೆ ಪ್ರೋತ್ಸಾಹ ಕೊಟ್ಟು ಒಂದು ಇದು ಮಾಡ್ತಾ ಇದ್ದೀವಿ ಏನು ಮತ್ತೆ ಇದೇ ಥರ ಬೆಳೆಗಳು ಬೆಳೀಬೇಕು ಅನ್ನೋ ಥರ ಫಲವತ್ತಾದ ಭೂಮಿ, ಯೋಗ್ಯ ರೀತಿಯಲ್ಲಿ ನೀರು ಮತ್ತು ಗೊಬ್ಬರ ನಿರ್ವಹಣೆ, ಉತ್ತಮ ಗುಣಮಟ್ಟದ ಬೀಜ ಇದ್ದರೆ ಲಾಭದಾಯಕ ಕೃಷಿ ಕೈಗೊಳ್ಳಬಹುದಾಗಿದೆ. ಅದರಲ್ಲೂ ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯದ ಕೃಷಿಯಲ್ಲಿ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಂಡಾಗ ಮಣ್ಣು ಮತ್ತು ಬೀಜದಿಂದ ಬರುವ ಕೆಲವು ರೋಗ ಕೀಟಗಳನ್ನು ನಿಯಂತ್ರಿಸಬಹುದು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಹೆಸರು ಮತ್ತು ಉದ್ದಿನ ಹೊಸ ಸುಧಾರಿತ ತಳಿಗಳನ್ನು ಬಿಡುಗಡೆ ಮಾಡಿದ್ದು ಕೆಲವು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ಶಿಫಾರಸು ಮಾಡಿದೆ. ಹೆಸರಿನಲ್ಲಿ ಶಿಫಾರಸು ಮಾಡಿದಂತಹ ಅಧಿಕ ಇಳುವರಿ ಕೊಡುವಂತಹ ಬೀಜಗಳ ಆಯ್ಕೆ ಮಾಡಿಕೊಳ್ಳುವುದು ಅತಿ ಪ್ರಮುಖವಾದಂಥದ್ದು. ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿದಂಥ ತಳಿಗಳಾದ DGGV 2 ಅಥವಾ DGGV 5 ಮತ್ತು ಯಾವುದೇ ಶಿಫಾರಸು ಮಾಡಿದಂತಹ ಪ್ರಮಾಣೀಕರಿಸಿದಂಥ ಬೀಜಗಳನ್ನು ಆಯ್ಕೆ ಮಾಡಿಕೊಳ್ಳೋದು ರೈತರು ಮಾಡಬೇಕಾದಂಥ ಪ್ರಮುಖವಾದಂಥ ಕರ್ತವ್ಯ. ನಂತರ ನಾವು ಬೀಜಗಳ ಆಯ್ಕೆಯಾದ ನಂತರ ಕೆಲವೊಂದಷ್ಟು ಕಡಿಮೆ ಖರ್ಚಿನ ಬೇಸಾಯ ಕ್ರಮಗಳನ್ನು ರೈತರು ಮಾಡುವುದು ಅತಿ ಪ್ರಮುಖವಾದಂಥದ್ದು. ಕಡಿಮೆ ಖರ್ಚಿನ ಬೇಸಾಯ ಕ್ರಮ ಈ ಹೆಸರಿನಲ್ಲಿ ಅಂತಂದರೆ ಬೀಜೋಪಚಾರ. ಹೆಸರಿನ ಬೀಜಗಳನ್ನು ರೈತರು ಆಯ್ಕೆ ಮಾಡಿಕೊಂಡ ನಂತರ ಟ್ರೈಕೋಡರ್ಮಾ ಬಳಸಿ ಬೀಜೋಪಚಾರ ಮಾಡಬೇಕು. ಇದರಿಂದ ಮೊಳಕೆ ಪ್ರಮಾಣ ಕೂಡ ಹೆಚ್ಚಾಗುತ್ತದೆ. ಅಲ್ಲದೆ ಸಸಿ ಕೊಳೆ ರೋಗ, ಎಲೆಮಚ್ಚೆ ರೋಗ, ಕಜ್ಜಿ ರೋಗ ಇವುಗಳನ್ನು ತಡೆಗಟ್ಟಬಹುದಾಗಿದೆ. ಬೀಜೋಪಚಾರ ನಾವು ಯಾಕೆ ಬೀಜೋಪಚಾರ ಮಾಡಬೇಕು ಅಂತಂದರೆ ಕೆಲವೊಂದಷ್ಟು ರೋಗಗಳು ಈ ಹೆಸರಿನಲ್ಲಿ ಬರ್ತಕ್ಕಂಥ ಸರ್ಕೋಸ್ಪರ ಎಲೆಮಚ್ಚೆ ರೋಗ ಆಗಲಿ, ಅಲ್ಟರ್ನೇರಿಯಾ ಎಲೆಮಚ್ಚೆ ರೋಗ ಆಗಲಿ, ಅಥವಾ ಕಾಯಿಯ ಮೇಲೆ ಬರ್ತಕ್ಕಂತಹ ಕೊಲ್ಟೋಟ್ರಿಕಮ್ ಕಜ್ಜಿ ರೋಗವಾಗಲಿ, ಇದರ ಜೊತೆಗೆ ಭೂಮಿಯಲ್ಲಿ ಬರತಕ್ಕಂತಹ ಸಸಿ ಕೊಳೆ ರೋಗ ಆಗಲಿ, ಈ ಎಲ್ಲ ರೋಗಗಳು ಬೀಜದಿಂದ ಮತ್ತು ಭೂಮಿಯಿಂದ ಪ್ರಸಾರವಾಗುವಂಥ ರೋಗಗಳು. ಬೀಜದಿಂದ ಮತ್ತು ಭೂಮಿಯಿಂದ ಪ್ರಸಾರವಾಗುವಂಥ ರೋಗಗಳಿಗೆ ನಾವು ಬೀಜಕ್ಕೆ ಯೋಗ್ಯವಾದಂತಹ ಶಿಫಾರಸು ಮಾಡಿದಂತಹ ಜೈವಿಕ ಜೀವಿಯಿಂದ ಅಥವಾ ಕ್ರಿಮಿನಾಶಕದಿಂದ ಬೀಜೋಪಚಾರ ಮಾಡಿದ್ದೇ ಆದರೆ ಮುಂಬರುವ ಹಂಗಾಮಿನಲ್ಲಿ ಆ ಬೀಜದಿಂದ ಪ್ರಸಾರವಾಗುವಂಥ ರೋಗಗಳು, ಒಂದು ವೇಳೆ ನಾವು ಬೀಜೋಪಚಾರ ಮಾಡದೇ ಹೋದರೆ ಹಾಗೆ ನಾವು ಬೀಜಗಳನ್ನು ಬಿತ್ತನೆ ಮಾಡಿದರೆ ಸಸಿ ಕೊಳೆ ರೋಗಕ್ಕೆ ಆ ಒಂದು ಬೆಳೆ ತುತ್ತಾಗ್ತದೆ.
ನಂತರ ನಾವು ಬೀಜೋಪಚಾರ ಮಾಡದೇ ಹೋದರೆ ಬೆಳೆ ಮಾಗುವ ಹಂತದಲ್ಲಿ ಕಾಯಿಗೆ ಬರತಕ್ಕಂತಹ ಈ ಕಜ್ಜಿ ರೋಗ ಮತ್ತು ಮುಂದಿನ ಹಂಗಾಮದಲ್ಲಿ ಅಂತಹ ಬೀಜಗಳನ್ನು ನಾವು ಉಪಯೋಗ ಮಾಡಿದರೆ ಮತ್ತರ ನಂತರ ಬೀಜದಿಂದ ಬೀಜ ರೋಗಗಳು ಪ್ರಸಾರವಾಗುವಂತಹ ಒಂದು ವ್ಯವಸ್ಥೆ ಇರುತ್ತದೆ ಇದಕ್ಕಾಗಿ ನಾವು ರೈತರು ಅತಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮವಾದಂತಹ ಜೈವಿಕ ಜೀವಿಯಾದಂತಹ ಟ್ರೈಕೋಡರ್ಮಾ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಬೇಕು ಈ ಬೀಜೋಪಚಾರ ಮಾಡುವ ವಿಧಾನ ಅತಿ ಸರಳವಾಗಿರುವಂತಹದ್ದು ಶಿಫಾರಸು ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿಕೊಂಡು 4 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಜೀವಿಯನ್ನು ಬೀಜೋಪಚಾರ ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ ಶೇಕಡ 40 ಅಂಟಿನ ದ್ರಾವಣವನ್ನು ತಯಾರು ಮಾಡಿಕೊಂಡು ಚೆನ್ನಾಗಿ ಆ ಸಿಲಿಂಡ್ರವು ಬೀಜಗಳ ಮೇಲೆ ಅಂಟುವಂತೆ ಮಾಡಿ ನಂತರ ನೆರಳಿನಲ್ಲಿ ಒಣಗಿಸಿ ಅವುಗಳನ್ನು ಬಿತ್ತನೆ ಮಾಡುವುದರಿಂದ ಮೊಳಕೆ ಒಡೆಯುವಂತಹ ಪ್ರಮಾಣವು ಹೆಚ್ಚಾಗುವ ಜೊತೆಗೆ ಆ ಬೀಜದಿಂದ ಬರುವಂತಹ ರೋಗಗಳು ಕಡಿಮೆಯಾಗಿ ಸಸಿ ಸಾಯುವ ರೋಗ ಅಥವಾ ಕತ್ತು ಕೊಳೆಯ ರೋಗದ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇದು ಅತಿ ಪ್ರಮುಖವಾದಂತಹ ರೋಗ ಬೀಜೋಪಚಾರ ಮಾಡುವಾಗ ಅಂಟು ದ್ರಾವಣ ಬಳಸಿ ರೈಜೋಬಿಯಂ ಅಣುಜೀವಿ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಳಸುವುದು ಉತ್ತಮ ಇದರಿಂದ ವಾತಾವರಣದಲ್ಲಿರುವ ಸಾರಜನಕ ಬೆಳೆಗಳಿಗೆ ಲಭ್ಯವಾಗುವಂತೆ ಮಾಡುವಲ್ಲಿ ಈ ಕ್ರಮ ಲಾಭದಾಯಕವೆನಿಸಿದೆ ರಾಸಾಯನಿಕ ಗೊಬ್ಬರಗಳ ಒಂದು ಹೆಚ್ಚುತ್ತಿರುವ ರಾಸಾಯನಿಕ ಗೊಬ್ಬರಗಳ ಒಂದು ಪೂರೈಕೆಯನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಈ ದ್ವಿದಳ ಧಾನ್ಯ ಬೆಳೆಗಳು ವಾತಾವರಣದಲ್ಲಿರತಕ್ಕಂತಹ ಸಾರಜನಕವನ್ನು ಹೀರಿಕೊಂಡು ಸ್ಥಿರೀಕರಣಗೊಂಡು ಗಂಟಿನ ರೂಪದಲ್ಲಿ ಅದು ಭೂಮಿಯಲ್ಲಿ ಅವನ್ನು ಶೇಖರಣೆ ಮಾಡ್ತದೆ ಈ ಸಾರಜನಕ ಆ ಬೆಳೆಗೆ ಒದಗಿಸುವುದಲ್ಲದೆ ಮುಂದಿನ ಬೆಳೆಗಳಿಗೂ ಅದು ಒದಗಿಸುವಂಥ ವ್ಯವಸ್ಥೆ ಮಾಡಿಕೊಡುತ್ತದೆ ಇದನ್ನು ನಾವು ಶಿಫಾರಸು ಮಾಡಿದಂತಹ ರೈಜೋಬಿಯಂ ಅಣುಜೀವಿಯನ್ನು ಬೀಜೋಪಚಾರ ಮಾಡಬೇಕು ಸುಮಾರಾಗಿ ಎಕರೆಗೆ 500 ಗ್ರಾಂ ರೈಜೋಬಿಯಂ ಅಣುಜೀವಿಯನ್ನು ಬೀಜೋಪಚಾರ ಮಾಡಬೇಕಾಗ್ತದೆ ಈ ಬೀಜೋಪಚಾರ ರೈಜೋಬಿಯಂ ಅಣುಜೀವಿಯ ಬೀಜೋಪಚಾರದ ವಿಧಾನ ಮೊದಲು ಜೈವಿಕ ಜೀವಿಯಿಂದ ಬೀಜೋಪಚಾರ ಮಾಡಿದ ನಂತರ ಈ ರೈಜೋಬಿಯಂ ಅಣುಜೀವಿಯನ್ನು ನಾವು ಸಕ್ಕರೆ ಅಥವಾ ಬೆಲ್ಲಿನ ಪಾಕದಲ್ಲಿ 1/2 ಕಿಲೋ ಅಥವಾ 250 ಗ್ರಾಂ ಬೆಲ್ಲಿನ ಪಾಕ ಅಥವಾ ಸಕ್ಕರೆ ಪಾಕವನ್ನು ಚೆನ್ನಾಗಿ ಕುದಿಸಿ ನಂತರ ಆರಿಸಿ ಶಿಫಾರಸು ಮಾಡಿದಂತಹ ಬೀಜವನ್ನು ಜೊತೆಗೆ ಈ ರೈಜೋಬಿಯಂ ಅಣುಜೀವಿ 500 ಗ್ರಾಂ ಅದನ್ನು ಪೂರ್ತಿಯಾಗಿ ಅದರಲ್ಲಿ ಕಲಸಿ ನಂತರ ಇದನ್ನು ನಾವು ಬೀಜದಿಂದ ಮುಂಚೆಯೇ ಬೀಜೋಪಚಾರ ಮಾಡಿದಂಥ ಜೈವಿಕ ಜೀವಿಯಿಂದ ಬೀಜೋಪಚಾರ ಮಾಡಿದಂಥ ಬೀಜಗಳನ್ನು ನಂತರ ಈ ಅಣುಜೀವಿಯಿಂದ ಲೇಪನ ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡುವುದರಿಂದ ಎರಡು ಲಾಭಗಳನ್ನು ರೈತರು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಒಂದು ಬೀಜದಿಂದ ಪ್ರಸಾರವಾಗುವಂಥ ರೋಗಗಳ ಬಾಧೆ ಕಡಿಮೆಯಾಗಿ ಇನ್ನೊಂದು ಸುಮಾರಾಗಿ 25-30% ನಾವು ಶೇಕಡ ಸಾರಜನಕದ ಕೊರತೆಯನ್ನು ನೀಗಿಸಲಿಕ್ಕೆ ಸಾಧ್ಯವಾಗ್ತದೆ ಇದರಿಂದ ರೈತರು ಈ ಸಾರಜನಕ ಅಥವಾ ಗೊಬ್ಬರಗಳ ಮೇಲೆ ಬರತಕ್ಕಂಥ ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಬೀಜದಿಂದ ಪ್ರಸಾರವಾಗುವಂಥ ರೋಗಗಳ ಹಾನಿ ಶೇಕಡ 25-30% ಹಾನಿಯನ್ನು ಅವರು ಕಡಿಮೆ ಮಾಡಲಿಕ್ಕೆ ಈ ಅತಿ ಕಡಿಮೆ ಖರ್ಚಿನ ಬೇಸಾಯ ಕ್ರಮವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ ಇದನ್ನು ರೈತರು ಪ್ರತಿ ಹಂಗಾಮಿನಲ್ಲಿ ಮಾಡುವುದರಿಂದ ಮುಂಬರುವಂಥ ಆ ಒಂದು ಪ್ರದೇಶದಲ್ಲಿ ಈ ರೋಗಗಳ ತೀವ್ರತೆಯನ್ನು ಕಡಿಮೆ ಮಾಡಿ ಅತಿ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗ್ತದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಬಿಡುಗಡೆ ಮಾಡಿದ DU-1 ಉದ್ದಿನ ತಳಿಯನ್ನು ಅಥವಾ ಯಾವುದೇ ಪ್ರಮಾಣೀಕೃತ ಬೀಜಗಳನ್ನು ಉದ್ದು ಬೆಳೆಗಾರರು ಆಯ್ಕೆ ಮಾಡಿಕೊಳ್ಳಬಹುದು ನಂತರ ಶಿಲೀಂಧ್ರ ನಾಶಕವನ್ನು ಅಂಟು ದ್ರಾವಣದೊಂದಿಗೆ ಬೆರೆಸಿ ಬೀಜೋಪಚಾರ ಮಾಡಿ ತದನಂತರ ರೈಜೋಬಿಯಂ ಲೇಪಿಸಿ ಬಿತ್ತನೆ ಮಾಡಬೇಕು ಇದರಿಂದ ಎಲೆಮಚ್ಚೆ ರೋಗ ಕಜ್ಜಿ ರೋಗ ಮತ್ತು ಕತ್ತು ಕೊಳೆ ರೋಗ ಅಥವಾ ಸಸಿ ಸಾಯುವ ರೋಗಗಳನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು ಅಲ್ಲದೆ ವಾತಾವರಣದಲ್ಲಿರುವ ಸಾರಜನಕ ಬೆಳೆಗೆ ಲಭ್ಯವಾಗುವಂತೆ ಮಾಡಬಹುದಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಿಂದ ಬಿಡುಗಡೆ ಮಾಡಿದಂಥ DU-1 ಅನ್ನುವಂಥ ಉದ್ದಿನ ತಳಿಯನ್ನು ಶಿಫಾರಸು ಮಾಡಿದಂಥ ತಳಿಯನ್ನು ಅಥವಾ ಯಾವುದೇ ಶಿಫಾರಸು ಮಾಡಿದಂಥ ತಳಿಯನ್ನು ರೈತರು ಬೆಳೆಯುವುದು ಅತಿ ಪ್ರಮುಖವಾದಂಥದ್ದು ಇದರ ಜೊತೆಗೆ ಉದ್ದಿನಲ್ಲಿ ಈ ಬೀಜದಿಂದ ಪ್ರಸಾರವಾಗುವಂಥ ರೋಗಗಳು ಮತ್ತು ಭೂಮಿಯಿಂದ ಪ್ರಸಾರವಾಗುವಂತಹ ರೋಗಗಳು ಅತಿ ಹೆಚ್ಚಿನ ಉಪಟಳವನ್ನು ರೈತರಿಗೆ ಕೊಡ್ತಾ ಇರ್ತವೆ ಬೀಜದಿಂದ ಪ್ರಸಾರವಾಗುವಂಥ ಈ ಸರ್ಕೋಸ್ಪರ ಎಲೆಮಚ್ಚೆ ರೋಗ ಆಗಲಿ ಅಲ್ಟರ್ನೇರಿಯಾ ಎಲೆಮಚ್ಚೆ ರೋಗ ಆಗಲಿ ಅಥವಾ ಈ ಕಾಯಿಯ ಮೇಲೆ ಬರತಕ್ಕಂತಹ ಕಜ್ಜಿ ರೋಗವಾಗಲಿ ಭೂಮಿಯಿಂದ ಬರತಕ್ಕಂತಹ ಸ್ಕ್ಲಿರೋಸಿಯಂ ಕತ್ತುಕೊಳೆ ರೋಗ ಆಗಲಿ ಅಥವಾ ರೈಜೋಕ್ಟೋನಿಯಾ ಕತ್ತುಕೊಳೆ ರೋಗ ಆಗಲಿ
ಅಥವಾ ಸಸಿ ಸಾಯುವ ರೋಗ ಆಗಲಿ ಈ ಎಲ್ಲ ರೋಗಗಳನ್ನು ನಾವು ಪ್ರಾರಂಭಿಕ ಹಂತದಲ್ಲಿ ರೈತರು ಬೀಜೋಪಚಾರದಿಂದ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಿದೆ. ಇದಕ್ಕಾಗಿ ರೈತರು ಈ ಥೈರಾಮ್ ಪ್ಲಸ್ ಕಾರ್ಬಾಕ್ಸಿನ್ ಅನ್ನುವಂಥ ಶಿಲೀಂದ್ರನಾಶಕವನ್ನು 2 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಅಥವಾ ಟ್ರೈಕೋಡರ್ಮಾ ಅನ್ನುವಂಥ ಶಿಲೀಂದ್ರನಾಶಕವನ್ನು 4 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಪ್ರಾರಂಭಿಕ ಹಂತದಲ್ಲಿ ತಯಾರು ಮಾಡಿಕೊಂಡು ಇಟ್ಕೋಬೇಕು. ಯಾವುದೇ ಒಂದು ಶಿಲೀಂದ್ರನಾಶಕ ಬೀಜೋಪಚಾರದ ನಂತರ ಮಾತ್ರ ಈ ರೈಜೋಬಿಯಂ ಅಣುಜೀವಿ ಬೀಜೋಪಚಾರ ಮಾಡುವುದು ಸೂಕ್ತ. ಶಿಲೀಂದ್ರನಾಶಕದ ಬೀಜೋಪಚಾರದ ನಂತರ ಸುಮಾರು 2-3 ಪಟ್ಟು ಹೆಚ್ಚಿಗೆ ನಾವು ರೈಜೋಬಿಯಂ ಅಣುಜೀವಿ ಬೀಜೋಪಚಾರ ಮಾಡುವುದರಿಂದ ವಾತಾವರಣದಲ್ಲಿರತಕ್ಕಂಥ ಸಾರಜನಕವನ್ನು ಹೀರಿಕೊಂಡು ಅದು ಬೆಳೆಗೆ ಕೊಡುವಂಥ ಒಂದು ವ್ಯವಸ್ಥೆ ಈ ಉದ್ದಿನಲ್ಲಿ ಇರುತ್ತದೆ. ಟ್ರೈಕೋಡರ್ಮಾ 4 ಗ್ರಾಂ ಅಥವಾ ಥೈರಾಮ್ ಪ್ಲಸ್ ಕಾರ್ಬಾಕ್ಸಿನ್ 2 ಗ್ರಾಂ ಪ್ರತಿ ಕೆ ಜಿ ಬೀಜಕ್ಕೆ ಬೀಜೋಪಚಾರ ಮಾಡುವಾಗ ಈ ಬೀಜೋಪಚಾರದ ಜೊತೆಗೆ ಅಂಟಿನ ದ್ರಾವಣವನ್ನು ಹಾಕಿರೋದರಿಂದ ಪೂರ್ತಿಯಾಗಿ ಚೆನ್ನಾಗಿ ಅದನ್ನು ಲೇಪನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ನಂತರ ರೈಜೋಬಿಯಂ ಅಣುಜೀವಿಯನ್ನು 500 ಗ್ರಾಂ ಪ್ರತಿ ಎಕರೆಗೆ ಬೇಕಾಗತಕ್ಕಂಥ ಬೀಜಕ್ಕೆ ಬೀಜೋಪಚಾರ ಮಾಡಿ ಎರಡನ್ನು ನಾವು ನೆರಳಿನಲ್ಲಿ ಒಣಗಿಸಿ ನಂತರ ರೈತರು ಬಿತ್ತನೆ ಮಾಡುವಂತ ಆಗಲೇ ಹೇಳಿದಂತೆ ಈ ಬೀಜದಿಂದ ಪ್ರಸಾರವಾಗುವಂಥ ರೋಗಗಳ ಬಾಧೆಯನ್ನು ಕಡಿಮೆ ಮಾಡುವುದರ ಜೊತೆಗೆ ಕಡಿಮೆ ಖರ್ಚಿನ ಬೇಸಾಯ ಕ್ರಮ. ಒಂದು ವೇಳೆ ನಾನು ಬೀಜೋಪಚಾರ ಮಾಡದೆ ಹೋದರೆ ಆ ಹಂಗಾಮಿನಲ್ಲಿ ವಾತಾವರಣದ ಪರಿಮಾಣಗಳ ಅನುಕೂಲತೆಯಿಂದ ಮೋಡ ಕವಿದ ವಾತಾವರಣವಿರುತ್ತು ತುಂತುರು ಮಳೆ ಹನಿ ಇತ್ತು ಅಂತಂದರೆ ಆ ಒಂದು ಸಂದರ್ಭದಲ್ಲಿ ಈ ಸರ್ಕೋಸ್ಪುರ ಎಲೆಮಚ್ಚ ರೋಗಾಗಲಿ ಅಲ್ಟರ್ನೇರಿಯಾ ಬೀಜದಿಂದ ಬರುವಂಥ ಅಲ್ಟರ್ನೇರಿಯಾ ಎಲೆಮಚ್ಚ ರೋಗಗಳಾಗಲಿ ಅಥವಾ ಕಜ್ಜಿ ರೋಗ ಉಪಟಳ ಹೆಚ್ಚಾಗಿ ರೈತರು ಹೆಚ್ಚಿನ ಹಾನಿಯನ್ನು ಅನುಭವಿಸಬೇಕಾಗ್ತದೆ. ಇದನ್ನು ನಾವು ತಡೆಗಟ್ಟಲು ಬೀಜೋಪಚಾರ ಮಾಡುವುದು ಅತಿ ಪ್ರಮುಖವಾದಂಥದ್ದು. ಸೊ ರೈತರು ಎಲ್ಲಿ ಉದ್ದು ಬೆಳೆಯುವಂಥ ರೈತರು ಟ್ರೈಕೋಡರ್ಮಾ ಜೈವಿಕ ಜೀವಿಯಾಗಲಿ ಅಥವಾ ಥೈರಾಮ್ ಪ್ಲಸ್ ಕಾರ್ಬಾಕ್ಸಿನ್ ಅನ್ನುವಂತಹ ಶಿಲೀಂದ್ರನಾಶಕದಿಂದ ಬೀಜೋಪಚಾರ ಮಾಡಿ ಅದರ ಜೊತೆಗೆ ರೈಜೋಬಿಯಂ ಅಣುಜೀವಿಯಿಂದ ಬೀಜೋಪಚಾರ ಮಾಡುವುದರಿಂದ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯವಾಗುತ್ತದೆ. ರೈತ ಬಾಂಧವರು ತಜ್ಞರ ಶಿಫಾರಸಿನಂತೆ ಶಿಲೀಂದ್ರನಾಶಕ ಮತ್ತು ಅಣುಜೀವಿ ಗೊಬ್ಬರ ಬಳಸಿ ಬೀಜೋಪಚಾರ ಮಾಡಿ ಬಿತ್ತನೆ ಕೈಗೊಂಡಲ್ಲಿ ಉದ್ದು ಮತ್ತು ಹೆಸರಿಗೆ ಬರುವ ರೋಗಗಳನ್ನು ತಡೆಗಟ್ಟಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಅಲ್ಲದೆ ಹೆಚ್ಚುವರಿ ಸಾರಜನಕಯುಕ್ತ ರಾಸಾಯನಿಕ ಗೊಬ್ಬರ ಬಳಕೆ ನಿಯಂತ್ರಿಸಿ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ.